ಹರೀಶ್, ಹರೀಶ್ ಅಣ್ಣವರು 7 ಲಕ್ಷ ಟನ್ ಅಕ್ಕಿ ಇದೆ ಅಂತ ಹೇಳಿದ್ದಾರೆ ನಮಗೆ. ನಮ್ಮ ಹತ್ರ ಸ್ಟಾಕ್ ಇವತ್ತು ಎಫ್ಸಿಐನಲ್ಲಿ 7 ಲಕ್ಷ ಟನ್ ಅಕ್ಕಿ ಇದೆ ಅಂತ ಹೇಳಿದ್ದಾರೆ. 7 ಲಕ್ಷ ಟನ್ ಅಕ್ಕಿ ಇಟ್ಕೊಂಡು ಈಗ ನಾವು ಡಿಸ್ಕಂಟಿನ್ಯೂ ಮಾಡಿದೀವಿ ಸ್ಟೇಟ್ಗಳಿಗೆ ಕೊಡೋದನ್ನ ಅಂತಂದ್ರೆ, ವಾಟ್ ಇಸ್ ದಿ ಇಂಟೆನ್ಷನ್ ಬಿಹೈಂಡ್ ಇಟ್? ದಿ ಇಂಟೆನ್ಷನ್ ಈಸ್ ಟು ಸ್ಕಟಲ್ ದಿಸ್ ಪ್ರೋಗ್ರಾಮ್. ಯಾಕಂದ್ರೆ ಅವ್ರಿಗೆ ಇಲ್ಲಿ ಅಕ್ಕಿ ಸಿಕ್ಕಲ್ಲ, ತತ್ಕ್ಷಣಕ್ಕೆ ಅಕ್ಕಿ ಸಿಕ್ಕಲ್ಲ. ನಾವು ಅದಕ್ಕೆ ಈಗ ಛತ್ತೀಸ್ಗಢ ಸರ್ಕಾರದವ್ರಿಗೆ ಅಪ್ರೋಚ್ ಮಾಡಿದ್ದೀವಿ, ಆಮೇಲೆ ನಾಳೆ ಮುನಿಯಪ್ಪನವ್ರನ್ನ ತೆಲಂಗಾಣ ಸರ್ಕಾರಕ್ಕೆ ಕಳಿಸಿ ಕೊಡ್ತಾ ಇದ್ದೀವಿ. ಮುನಿಯಪ್ಪನವ್ರು ನಾಳೆ ಹೋಗ್ತಾ ಇದ್ದಾರೆ, ಫುಡ್ ಮಿನಿಸ್ಟರ್. ಅವ್ರ ಜೊತೆಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಅವರ ಸರ್ಕಾರದ ಜೊತೆ. ನಾನೇ ಈಗ ತೆಲಂಗಾಣ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದೆ, ಅಕ್ಕಿ ನಿಮ್ಮ ಹತ್ರ ಇದೆ ಅಂತ ಅವ್ರು 4 ಗಂಟೆಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಪಂಜಾಬ್ನವ್ರ ಜೊತೆ ಮಾತಾಡೋದು, ಪಂಜಾಬ್ನವ್ರ ಹತ್ರ ಸಿಕ್ಕಲ್ಲ ಅಂತ ಹೇಳಿದ್ರು. ಅಕ್ಕಿ ಬೆಳೆಯೋ ರಾಜ್ಯಗಳು ಇವೇನೆ, ಪಂಜಾಬ್, ಹರಿಯಾಣ, ಛತ್ತೀಸ್ಗಢ, ವೆಸ್ಟರ್ನ್ ಯುಪಿ, ನಾರ್ದರ್ನ್ ಯುಪಿ, ಈ ರಾಜ್ಯಗಳೇ ಬೆಳೆಯೋದು, ಮತ್ತೆ ತೆಲಂಗಾಣ, ಆಂಧ್ರ.